ಉರ್ವಶಿ ಥಿಯೇಟರ್ ಬಳಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಕರವೇ ವೀರ ಕನ್ನಡಿಗ ಖರ್ಜನೆ ತಂಡ ಏನು ಮುಂದಾಗಿತ್ತು ಅದನ್ನು ತಡೆದು ಇವತ್ತು ನಿಮ್ಮ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ನೀವೇನಾರ ಪುತ್ಥಳಿ ನಿರ್ಮಾಣ ಮಾಡಿದ್ರೆ ಅಂತ ಕಲಾಸಿಪಾಳಿ ಪೊಲೀಸರಿಂದ ಈಗ ನೋಟಿಸ್ ಕೂಡ ನೀಡಿರುವಂಥದ್ದು ಬನ್ನಿ ನಮ್ಮ ಜೊತೆ ಸ್ವತಃ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಬಿ ಬಿ ಎಮ್ ಪಿ ಅವಕಾಶ ಕೊಟ್ಟರು ಕೂಡ ಪರ್ಮಿಷನ್ ಕೊಟ್ಟಿದೆ ಹಾಗಾದ್ರೂ ಪೊಲೀಸ್ನವರು ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ಹೌದು ಅದ್ರ ಬಗ್ಗೆ ನಿಜವಾಗ್ಲೂ ನಿಗೂಢವಾಗಿದೆ ಇದೇನೋ ಒಂದು ರಾಜಕೀಯ ತಿರುವು ಪಡ್ಕೊಂಡಿದೆ ಅಂತ ನಾವು ಅಂದ್ಕೊತೀರಿ ಯಾಕಂದರೆ ನಾವೆಲ್ಲ ಏನೇ ಒಂದು ಪ್ರಾಬ್ಲಮ್ ಆದರೂ ನಾವೆಲ್ಲ ಪೊಲೀಸ್ ಅವರೇ ದೂಷಿಸ್ತೀರಿ ಅದೇ ರೀತಿ ಒಂದು ಪೊಲೀಸ್ ಪ್ರಭಾವ ನಿಕ್ಕೊಂಡು ರಾಜಕೀಯ ತಿರುವು ಪಡ್ಕೊಂಡಿದ್ದೇನಾ ಅಂತ ನಾವು ಅಂದ್ಕೊಂಡಿದ್ದೀರಿ ಸರ್ ಈಗ ಪರ್ಮಿಷನ್ ಕೊಟ್ಟರು ಕೂಡ ಅಲ್ಲಿ ನೀವು ಹೇಳೋ ಪ್ರಕಾರ ಜಾಗ ಚೆನ್ನಾಗಿದೆ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ದೀರ ಆದ್ರೂ ಕೂಡ ಪೊಲೀಸ್ನವ್ರು ನೋಟಿಸ್ ಕೊಟ್ಟಿದ್ದಾರೆ ಎಷ್ಟು ದಿವ್ಸದಿಂದ ಪ್ರಿಪ್ರೇಷನ್ ಎಸ್ ದಿವಸದಿಂದ ಮಾಡಿದ್ರಿ ಏನೆಲ್ಲ ಪ್ರೊಸೆಸರ್ ಮಾಡಿದ್ರಿ ಬಿ ಬಿ ಎಂ ಪಿಗೆ ಏನಾರು ಪ ಏನೇನು ಪ್ರೊಸೀಜರ್ ಮಾಡಿದ್ರಿ ಅಂತ ನಾವು ಬಿ ಬಿ ಎಂ ಪಿಗೆ ಮೊದಲನೇದಾಗಿ ನಾವು ಜಂಟಿ ಆಯುಕ್ತರಿಗೆ ಒಂದು ಲೆಟ್ರ್ ಕೊಟ್ಟಿದ್ದೀರಿ ಹಾಗೆ ನಾವು ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಲೆಟ್ರ್ ಕೊಟ್ಟಿದ್ದೀರಿ ಎಲ್ಲರಿಗು ಒಂದೊಂದು ಲೆಟ್ರ್ ಕೊಟ್ಟು ನಾವು ಪರ್ಮಿಷನ್ಗೋಸ್ಕರ ಇದು ಮಾಡ್ತಾಯಿದ್ರೆ ಅದು ನಮ್ಮ ಎ ಆದಂಥ ಪ್ರಸನ್ನ ಕುಮಾರ್ ಅದನ್ನು ರಿಪೋರ್ಟ್ ತೊಗೊಂಡು ಜಂಟಿ ಆಯುಕ್ತರು ಕೊಟ್ಟಿದ್ದಾರೆ ಜಂಟಿ ಆಯುಕ್ತರು ಅದನ್ನ ಪರಿಶೀಲನೆ ಮಾಡಿ ನಮ್ಗೊಂದು ಜೆರಾಕ್ಸ್ ಕಾಪಿ ಕೊಟ್ಟಿದ್ದಾರೆ ಈ ಥರ ಏನು ಪ್ರಾಬ್ಲಮ್ ಇಲ್ಲ ಅಂತ ಅದು ಇಪ್ಪತ್ತನೇ ತಾರೀಕು ನಾವು ಏಕಾಏಕಿ ನಾವು ಪ್ರತಿಷ್ಠಾಪನೆ ಮಾಡಕ್ಕೆ ಹೋದಾಗ ಪೊಲೀಸ್ನವ್ರು ಬಂದು ಅದನ್ನೆಲ್ಲ ತಡೆ ಹಿಡಿದು ಅವತ್ತಿ ದಿನ ಎಲ್ಲ ನಾವು ಲೈವ್ ಎಲ್ಲ ಮಾಡಿದೀರಿ ಸುಮಾರು ಪುನೀತ್ ಅಭಿಮಾನಿಗಳೆಲ್ಲ ಬಂದು ವಿಶ್ವಾಸ ಸೇವನೆ ಎಲ್ಲ ಮಾಡ್ತೀರಿ ಅಂತ ಹೇಳ್ಬಿಟ್ಟೆಲ್ಲ ಲೈವ್ ಎಲ್ಲ ಮಾಡಿ ಫುಲ್ಲು ದೊಡ್ಡ ಹೋರಾಟ ಎಲ್ಲ ಮಾಡಿದ್ದೀರಲ್ಲಿ ಯಾಕಂದರೆ ನಮ್ಮದೇ ಆದ ಬೆಂಗಳೂರು ಸಿಟಿನಲ್ಲಿ ನಮ್ಮದೇ ಕರ್ನಾಟಕ ಇಲ್ಲಿ ಯಾವುದು ನಾವು ಯಾವುದೋ ಈ ಒಂದು ತಮಿಳ್ನಾಡಲ್ಲಿ ಇಟ್ಟಿಲ್ಲ ಆಂಧ್ರಲ್ಲಿ ಇಟ್ಟಿಲ್ಲ ಕೇರಳಲ್ಲಿ ಇಟ್ಟಿಲ್ಲ ನಮ್ಮದೇ ಎಲ್ಲ ರಾಜ್ಯದಲ್ಲೂ ಕೊಂಡಾಡ್ತಾ ಇದ್ದಾರೆ ನಮ್ಮ ಪುನೀತ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಮ್ಮದೇ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ಹಾರ್ಟ್ ಆಫ್ ದಿ ಸಿಟಿ ಅಂತ ಹೇಳೋವಂಥ ಈ ಒಂದು ಬೆಂಗಳೂರು ಸಿ ಮಹಾನಗರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆನ ಹಿಡಿಯೋದಕ್ಕೆ ಏನು ಅಡೆ ಅಡೆತಡೆ ಇದೆ ಅಂತೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ ನೋಡಿ ನೀವೇ ನೋಡಿದಂಗೆ ಈ ಒಂದು ನಮಗೆ ನೋಟಿಸ್ ಮಂಜು ಗಣೇಶ್ ಅಂತ ರಾಜ್ಯಾಧ್ಯಕ್ಷರು ನೋಡಿ ಅವ್ರದ್ದು ಇದು ನೋಟಿಸು ಇದು ಮಂಜುನಾಥ್ ಅಂತ ಇದು ನನಗೆ ನೋಟಿಸು ಏನಾದರೂ ನೀವು ಈ ಒಂದು ಪ್ರತಿಮೆನ ಇಟ್ಟರೆ ನಿಮ್ಮ ಮೇಲೆ ದೂರು ದಾಖಲಿಸ್ತೀರಿ ನಿಮ್ಮ ಮೇಲೆ ಒಂದು ಕಾನೂನು ಕ್ರಮ ಕೈ ಜೋಡಿಸ ಕೈಗೊಳ್ತೀರಿ ಅಂತೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ ಸರ್ ಪ್ರತಿಮೆ ನೋಡೋಕೆ ತುಂಬ ಚೆನ್ನಾಗಿದೆ ಎಷ್ಟು ದಿವಸ ಟೈಮ್ ತಗೊಳ್ತು ಯಾರು ಎಷ್ಟು ದಿವ್ಸದಿಂದ ಪ್ರಿಪ್ರೇಷನ್ ಮಾಡಿದ್ದು ಅಂತ ಎಷ್ಟು ಎಷ್ಟು ಖರ್ಚಾಗಿದೆ ಪ್ರತಿಮೆಗೆ ಟೋಟಲಾಗಿ ನಾನು ಈ ಪ್ರತಿಮೆ ಬಗ್ಗೆ ಹೇಳೋದಾದರೆ ನಮ್ಮ ನಿಜವಾಗ್ಲೂ ಏನು ಕನ್ನಡದ ದೇವರು ಒಂದು ಸಾಮಾಜಿಕ ಕಳಕಳಿ ಇರುವಂಥ ದೇವರು ಅಂತಲೇ ಹೇಳ್ಬೋದು ಇವ್ರಿಗೆ ಇವ್ರಿಗೆ ದೇವಸ್ಥಾನನೇ ಕಟ್ಬೋದು ಅನ್ನೋ ಒಂದು ಮನಸ್ಥಿತಿ ಇಕ್ಕೊಂಡು ನಾನು ನಮ್ಮ ರಾಜ್ಯಾಧ್ಯಕ್ಷರು ತುಂಬಾ ಒಂದು ಕಷ್ಟಪಟ್ಟು ಇವ್ಗೆ ಈ ಒಂದು ಪ್ರತಿಮೆಯನ್ನು ಮಾಡಿಸಿದ್ದೀರಿ ಮೂರು ವಿಗ್ರಹ ಮಾಡಿ ಅದು ಸರಿ ಬಂದಿಲ್ಲ ಅಂತೇಳ್ಬಿಟ್ಟು ನಾವು ಅದನ್ನ ಡಿಸ್ಟ್ರಾಯ್ ಮಾಡಿ ಮತ್ತೆ ಮತ್ತೆ ನಾಲ್ಕನೇ ವಿಗ್ರಹ ಆಗಿ ಇದು ಪುನೀತ್ ರಾಜ್ಕುಮಾರ್ ಅವರ ಒಂದು ನಿಜವಾಗ್ಲೂ ಎದ್ದು ಬರೋ ಥರ ಮಾಡಿಸಿದ್ದೀರಿ ಇದಕ್ಕೆ ಸುಮಾರು ಒಂದು ಎಂಬತ್ತೈದರಿಂದ ತೊಂಬತ್ತು ಸಾವಿರ ಇದಕ್ಕೆ ಖರ್ಚಾಗಿದೆ ತುಂಬಾ ಸಂದ ಇದು ದುಡ್ಡಿನ ವಿಷಯ ಅಲ್ಲ ದುಡ್ಡಿನ ವಿಷಯ ಅಲ್ಲವೇ ಅಲ್ಲ ಇದು ಡೈರೆಕ್ಟಾಗಿ ಒಂದು ದೇವ್ರ ವಿಗ್ರಹ ಅಂದ್ಕೊಂಡು ನಾವು ಒಂದು ತಪಸ್ ರೀತಿ ಮಾಡಿದ್ದೀರಿ ಇದೊಂದು ಮೂವತ್ತು ದಿನಗಳ ಕಾಲ ಮಾಡಿರೋಂಥ ತಪಸ್ಸಿನ ಪ್ರತಿಫಲ ಈ ಒಂದು ವಿಗ್ರಹ ಬಂದಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ಪೊಲೀಸ್ನವರಂತೂ ಕೇಸ್ ಹಾಕ್ತೀನಿ ಅಂತಿದ್ದಾರೆ ಬಿ ಎಂ ಪಿ ನೋಡಿದರೆ ಪರ್ಮಿಷನ್ ಕೊಟ್ಟಿದೆ ಮುಂದೆ ಏನು ಮಾಡ್ತೀರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡ್ತೀರಾ ಇಲ್ವಾ ಅಂತ ಇದು ಶಾಂತಿಯುತವಾದ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಯಾಕಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ಸಮಾಜ ಸೇವೆಗಳ್ನ ಮಾಡಿಕೊಂಡು ಎಡ್ಗೈಗೆ ಮಾಡಿರೋದು ಬಲ್ಗೆ ಗೊತ್ತಿಲ್ಲ ಬಲ್ಗೈಗೆ ಮಾಡಿರೋ ಎಡ್ಗೆ ಗೊತ್ತಿಲ್ಲ ಅನ್ನೋ ರೀತಿ ಸಮಾಜ ಸೇವೆ ಮಾಡಿರೋ ಒಂದು ದೈವಾದ ಒಂದು ದೇವರದು ಒಂದು ಈ ವಿಷಯನ ನಾವು ಯಾವುದೇ ರೀತಿ ಜನರಿಗೆ ತೊಂದರೆ ಮಾಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡೋಲ್ಲ ನಾವು ಶಾಂತಿಯುತ ಹೋರಾಟ ಮಾಡಿ ಇದನ್ನು ನಾವು ನಿಜವಾಗ್ಲೂ ಈ ಇದ್ರ ಬಗ್ಗೆ ನಾವು ಇವಾಗ ನನ್ನ ಲೈವಲ್ಲಿ ಏನು ಮಾತಾಡ್ತಾ ಇದ್ದೀನಿ ಆ ರೀತಿ ನಡ್ಕೊಳ್ಳಲ್ಲ ನೀವೇ ನೋಡ್ತೀರಾ ಮುಂದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಹೋರಾಟ ಇರುತ್ತೆ ಅಂತ ಎಲ್ಲ ಪುನೀತ್ ಅಭಿಮಾನಿಗಳು ನಮ್ಮ ರಾಜಣ್ಣನ ಅಭಿಮಾನಿಗಳು ನಮ್ಮ ಶಿವಣ್ಣನ ಅಭಿಮಾನಿಗಳು ಎಲ್ಲ ಒಟ್ಟುಗೂಡಿ ಒಂದು ಹೋರಾಟ ಮಾಡ್ತೀರಿ ಆ ಹೋರಾಟದ ಪ್ರತಿಫಲ ನೀವೇ ಒಂದು ದಿನ ನೋಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ಮಂಜುನಾಥ್ ಅವರ ಮತ್ತು ಏನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ನಾವು ಶಾಂತಿಯುತವಾಗಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೊರಟಿದ್ದೀವಿ ಅದಕ್ಕೆ ಬೇಕಾದಂತಹ ಅನುಕೂಲತೆಯನ್ನು ಬಿ ಬಿ ಎಂ ಪಿ ಪೊಲೀಸರು ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ ಇಲ್ಲದಿದ್ದರೆ ಪುನೀತ್ ಅಭಿಮಾನಿಗಳು ಇದಕ್ಕೆ ಬೇರೆ ರೀತಿಯಾದ ಉತ್ತರವನ್ನು ಕೊಡ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ವೇಣು ಜೊತೆ ವಿಶ್ವನಾಥ್ ಹರಿಹರ ಬೆಂಗಳೂರು